ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ಪಯಣ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಕೆರೆಕಟ್ಟೆ. ಕಾರಣಾಂತರದಿಂದ ಕೊನೆಯ ಎರಡು ವಾರದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಪುಣ್ಯಕ್ಷೇತ್ರವು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಬಳಿ ಕೆರೆಕಟ್ಟೆ ಎಂಬ ಒಂದು ಊರಲ್ಲಿದೆ. ಇಲ್ಲಿಗೆ ಬರಲು ರೂಟ್ ಮ್ಯಾಪ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೂ ಅವನ ಉಪಸ್ಥಿತಿಯ ಚಿಹ್ನೆಗಳು ವಿಶೇಷ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಹಸಿರು ಸಿರಿಯ ಪ್ರಕೃತಿಯ ಭವ್ಯತೆ ಮತ್ತು ಸೌಂದರ್ಯವು ದೇವರ ಬಗ್ಗೆ ಯೋಚಿಸಲು ಸ್ವಾಭಾವಿಕವಾಗಿ ನಮ್ಮನ್ನು ಕರೆದೊಯ್ಯುತ್ತದೆ. ಕೆರೆಕಟ್ಟೆ ಅಂತಹ ಒಂದು ತಾಣ. ಇದು ಹೊಸಂಗಡಿ ಮತ್ತು ಸಿದ್ದಾಪುರ ರಸ್ತೆಯ ಮಧ್ಯದಲ್ಲಿರುವ ದೂರದ ಒಂದು ಹಳ್ಳಿಯಾಗಿದೆ. ಕುಂದಾಪುರದಿಂದ ಹುಲಿಕಲ್ ಘಾಟ್ ಮತ್ತು ಶಿವಮೊಗ್ಗಕ್ಕೆ ಹೋಗುವ ದಾರಿಯಲ್ಲಿ ಇದು 35 ಕಿಲೋಮೀಟರ್ ಹಾಲಾಡಿ ಮೂಲಕ ಬ್ರಹ್ಮಾವರ ಬಾರ್ಕೂರು ಮಾರ್ಗವು ಅಲ್ಲಿಗೆ ಹೋಗುತ್ತದೆ. ಬಾಲೆಬರೆ ಘಟ್ಟದ ಕಡಿದಾದ ಎತ್ತರವನ್ನು ತೆಗೆದುಕೊಳ್ಳುವ ಮೊದಲು ರಸ್ತೆ ಕೆರೆಕಟ್ಟೆ ಮೂಲಕ ಹಾದು ಹೋಗುತ್ತದೆ. ನಾವು ಆ ದಾರಿಯಲ್ಲಿ ಸಾಗುತ್ತಿರುವಾಗ ಇದ್ದಕ್ಕಿದ್ದಂತೆ ಎಡಭಾಗದಲ್ಲಿ ಒಂದು ಸಣ್ಣ ದೇವಾಲಯವನ್ನು ಹಾಗೂ ಸಂತ ಅಂತೋನಿಯವರ ಪ್ರತಿಮೆಯನ್ನು ನಾವು ಕಾಣುತ್ತೇವೆ. ಕಥೆ ಈ ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಉಪಸ್ಥಿತಿಯ ಆರಂಭಕ್ಕೆ ಹೋಗುತ್ತದೆ. ಸುಮಾರು 400 ವರ್ಷಗಳ ಹಿಂದೆ ಗೋವಾದಿಂದ ಕ್ರಿಶ್ಚಿಯನ್ ಧರ್ಮ ಕರಾವಳಿ ಕೊಂಕಣ ಪ್ರದೇಶದಲ್ಲಿ ಹರಡಲು ಪ್ರಾರಂಭಿಸಿತು. ವರ್ಷಗಳ ಹಿಂದೆ ಕೆರೆಕಟ್ಟೆ ಎಂಬ ಈ ದೂರದ ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಹೊಲವನ್ನು ಉಳುಮೆ ಮಾಡುವಾಗ ಸಂತ ಅಂತೋನಿಯವರ ಸಣ್ಣ ಮರದ ಪ್ರತಿಮೆಯನ್ನು ಕಂಡುಕೊಂಡನೆಂದು ಹೇಳಲಾಗುತ್ತದೆ. ಅವನು ಮತ್ತು ಸ್ಥಳೀಯ ಜನರು ಕ್ರೈಸ್ತೇತರರಾಗಿದ್ದರೂ ಅವರು ಈ ಪ್ರತಿಮೆಯನ್ನು ಪೂಜಿಸಲು ಪ್ರಾರಂಭಿಸಿದರು. ಸಂತ ಜೋಸೆಫ್ ವಾಸ್ 1684ರಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಪ್ರತಿಷ್ಠೆಗಾಗಿ ಪ್ರತಿಮೆಯನ್ನು ಹೊಸಕಲ್ಲಿನ ಗುಡಿಸಲಿನಲ್ಲಿ ಇರಿಸಿದರು. ಹೀಗೆ ಕೆರೆಕಟ್ಟೆಯಲ್ಲಿರುವ ಸಂತ ಅಂತೋನಿಯವರ ಮೇಲಿನ ಭಕ್ತಿ ಪ್ರಾರಂಭವಾಯಿತು. ಅನೇಕ ಜನರು, ವಿಶೇಷವಾಗಿ ಪ್ರಯಾಣಿಕರು, ಕಾರ್ಟ್ ಮತ್ತು ವಾಹನ ಚಾಲಕರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಸಂತ ಅಂತೋನಿಯವರಿಗೆ ಗೌರವ ಸಲ್ಲಿಸಲು ದೇಗುಲಕ್ಕೆ ಭೇಟಿ ನೀಡಲು ಪ್ರಾರಂಭಿಸಿದರು. ಸುಮಾರು 3 ಶತಮಾನಗಳ ಹಿಂದೆ ಪ್ರಾರಂಭವಾದ ಶಾಂತಕ್ರಾಂತಿ ಭಕ್ತರ ಸ್ಥಿರ ಹರಿವಿನೊಂದಿಗೆ ಈಗಲೂ ಮುಂದುವರೆದಿದೆ. ಕಳೆದ 50 ವರ್ಷಗಳಲ್ಲಿ ಕೆರೆಕಟ್ಟೆಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಿನ ಏರಿಕೆ ಕಂಡುಬಂದಿದೆ. 1940-41ರಲ್ಲಿ ದಿವಂಗತ ಬಿಷಪ್ ವಿಕ್ಟರ್ ಫೆರ್ನಾಂಡಿಸ್ ಅವರು ಸಂತ ಅಂತೋನಿಯವರ ಪ್ರತಿಮೆಗೆ ದೇಗುಲಕ್ಕೆ ಒಂದು ಸಾಧಾರಣ ರಚನೆಯನ್ನು ಮಾಡಲು ಅನುಮತಿ ನೀಡಿದರು. ಅವರು ಈ ದೇವಾಲಯವನ್ನು ಬಸ್ರೂರಿನ ಪ್ಯಾರಿಶ್ ಪ್ರೀಸ್ಟ್ ರೆವರೆಂಡ್ ಫಾದರ್ ಅಲೋಶಿಯಸ್ ರೊಜಾರಿಯೋ ಅವರ ಆರೈಕೆಗೆ ಒಪ್ಪಿಸಿದರು. ನಂತರ ಬಿಷಪ್ ಬೆಸಿಲ್ ಎಸ್ ಡಿಸೋಜಾ ದೇವಾಲಯವನ್ನು ನವೀಕರಿಸಲು ತಾವು ಆಸಕ್ತಿ ವಹಿಸಿದರು. 1977ರಲ್ಲಿ ಅವರು ಸಂತ ಅಂತೋನಿಯ ಬಂಡೆಯ ಪ್ರತಿಮೆಯನ್ನು ಸ್ಥಳೀಯ ಕಲ್ಲಿನಿಂದ ಕತ್ತರಿಸುವುದನ್ನು ನಿಯೋಜಿಸಿದರು. ಇದನ್ನು ರಸ್ತೆ ಮತ್ತು ದೇಗುಲಕ್ಕೆ ಎದುರಾಗಿ ನಿರ್ಮಿಸಲಾಯಿತು. ನೆಲವನ್ನು ನೆಲಸಮಗೊಳಿಸುವ ಮೂಲಕ ಮತ್ತು ಓಪನ್ ಏರ್ ಹೋಲಿ ಮಾಸ್ ನಡೆಸಲು ಶಾಶ್ವತ ವೇದಿಕೆಯನ್ನು ಕಲ್ಪಿಸುವ ಮೂಲಕ ದೇವಾಲಯದ ಆವರಣದ ಇತ್ತೀಚಿನ ಪುನರಚನೆ ಮತ್ತು ಅದರ ನಂತರ ನೀವು ಈಗ ನೋಡುತ್ತಿರುವಂತೆ ದೇವಾಲಯವನ್ನು ಮರುರೂಪಿಸುವುದು
ಪ್ರಸ್ತುತ ಪ್ಯಾರಿಶ್ ಪ್ರೀಸ್ಟ್ ರವರ ಕೆಲಸದ ಫಲವಾಗಿದೆ. ಇದೇ ರೀತಿ ಹೆಚ್ಚಿನ ಪ್ರವಾಸಿ ಸ್ಥಳಗಳ ಇತಿಹಾಸ ಮತ್ತು ವಿಡಿಯೋಗಾಗಿ ನಮ್ಮ ಚಾನೆಲ್ ಬೇ ನೇಚರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹಾಗೂ ಇದರ ವಿವರಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.